जय 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 महादेव, जय 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 महादेव, शिव शंकर आदि अनंत, शिव शंकर आदि अनंत, जय 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 महादेव, जय 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 महादेव। ಯುಗಾದಿಯ ಶುಭಾಶಯಗಳು ಎಲ್ರಿಗೂ, ನಿಮಗೆ ಗೊತ್ತಿದ್ರು ಇಲ್ಲದಿದ್ರು. ದಿಸ್ ಇಸ್ ದ ಚಂದ್ರಮಾನ ಯುಗಾದಿ. ಇದು ಚಂದ್ರಮಾನ ಯುಗಾದಿ. ಇವತ್ತು ಅಂದರೆ ಚಂದ್ರಮಾನ ಪಂಚಾಂಗದ ಪ್ರಕಾರ ಇವತ್ತು ಹೊಸ ವರ್ಷದ ಪ್ರಾರಂಭ. ತೆಲುಗು ಮತ್ತು ಕನ್ನಡದ ಜನರಿಗೆ ಇವತ್ತು ಬೇವು ಬೆಲ್ಲ ಸಿಕ್ತು ಅಂದ್ಕೋತೀನಿ. ಇದು ಹೊಸ ವರ್ಷ ಆರಂಭಿಸೋ ಸಂಪ್ರದಾಯ, ಬಹಳ ವಿವೇಕಯುತ ಸಂಪ್ರದಾಯ. ಬೇವಿನ ಹೂವು ಮತ್ತು ಬೆಲ್ಲದ ಮಿಶ್ರಣ ಮಾಡ್ತೀವಿ, ಬೆಲ್ಲ ಸ್ವಲ್ಪ ಹೆಚ್ಚು ಸಮವಾಗಲ್ಲ, ಅವು ಸಮವಾಗಿರಬೇಕು. ಆದರೆ ಜನ ನಿಧಾನವಾಗಿ ಹೆಚ್ಚು ಸಿಹಿ ಕಡೆ ಹೋಗಿದ್ದಾರೆ, ಸಿಹಿಯ ಆಯ್ಕೆ ಮಾಡಿಕೊಂಡಿದ್ದಾರೆ. ಬೆಳಗ್ಗೆ ಮೊದಲನೇದಾಗಿ ನೀವದನ್ನು ತಿನ್ನಬೇಕಿತ್ತು. ನೀವು ಹೇಗಿದ್ದರೂ ದಿನ ಬೇವಿನ ಗುಳಿಗೆ ನುಂಗುತ್ತೀರಿ, ಹಾಗಾಗಿ ನಿಮಗದು ಪರವಾಗಿಲ್ಲ. ಇದರ ಹಿಂದಿನ ವಿಚಾರ ಏನು ಅಂದರೆ, ಮುಂಬರುವ ವರ್ಷದಲ್ಲಿ ಬರೀ ಒಳ್ಳೆಯದನ್ನು ಸವಿಯಾದ್ದನ್ನು ಕೋರ್ತಿಲ್ಲ, ಕೊನೆ ಪಕ್ಷ ಅವು ಸಮವಾಗಿರಲಿ. ಯಾಕೆ ಅಂದರೆ ನಾವು ಕಹಿ ಅಂದ್ಕೊಳ್ಳೋ ವಿಷಯಗಳು ತಪ್ಪಾಗಿರಬೇಕಾಗಿಲ್ಲ ಅಥವಾ ಕೆಟ್ಟದಾಗಿರಬೇಕಿಲ್ಲ. ಬೇವು ಕೆಟ್ಟದಲ್ಲ ಅಂತ ಇವತ್ತು ಎಲ್ರಿಗೂ ಗೊತ್ತಿದೆ, ಅದು ಕಹಿ ಅಷ್ಟೆ. ನಿಮ್ಮ ಬದುಕಿನಲ್ಲಿ ಕಹಿಯಾದ ಬಹಳ ವಿಷಯಗಳು ಅಥವಾ ನೀವು ಕಹಿ ಅಂದುಕೊಳ್ಳುವು ಮೂಲತಃ ಪ್ರತಿ ಸಲ ಜೀವನ ನಿಮ್ಮನ್ನು ಹೆಚ್ಚಿನ ಸಾಧ್ಯತೆಯೆಡೆಗೆ ತಳ್ಳಿದಾಗ ನೀವು ಪ್ರತಿರೋಧಿಸ್ತೀರಿ, ಅದಕ್ಕದು ಕಹಿ ಅನಿಸುತ್ತೆ. ಏನೋ ಹೊಸದಾದಾಗ ಜನ ಕಷ್ಟಪಡ್ತಾರೆ. ಸದ್ಯಕ್ಕೆ ಕರೋನಾ ಹೌದು, ಅದಿದೆ. ಆದರೆ ಅದು ನಮಗೆ ನಮ್ಮ ಪಾಡಿಗೆ ಇರೋ ಸಾಧ್ಯತೆ ಒದಗಿಸಿದೆ. ಇದರ ಮೇಲೆ ನಾವು ದೊಡ್ಡ ಪ್ರಬಂಧ ಬರೀಬಹುದು. ಆರ್ಥಿಕ ಅವ್ರಿಗೆ ಕೇಳಿಸ್ತಿಲ್ಲ, ಅವ್ರಿಗೆ ಆಡಿಯೋ ಸರಿಯಾಗಿ ಕೇಳಿಸ್ತಿಲ್ಲ. ಆರ್ಥಿಕತೆ ಮೇಲೆ ಆಗೋ ನೆಗೆಟಿವ್ ಪರಿಣಾಮ, ನಮ್ಮ ಜೀವನ ಮುಂದೇನಾಗುತ್ತೆ ಅನ್ನೋದ್ರ ಬಗ್ಗೆಯೆಲ್ಲ ಬಹಳ ಮಾತಾಡಬಹುದು. ಅಬ್ಬಬ್ಬ ಅಂದರು, ಅಬ್ಬಬ್ಬ ಅಂದರು, ನಮ್ಮ ಬದುಕು 10 ವರ್ಷ ಹಿಂದಿದ ಥರ ಆಗಬಹುದು. ಅಬ್ಬಬ್ಬ ಅಂದರು ಅಥವಾ ಕೆಲ ತಿಂಗಳುಗಳು 1 ವರ್ಷ ಹಿಂದೆ ಹೋಗಬಹುದು. ಆರ್ಥಿಕ ಸ್ಥಿತಿ, ಸುಖ ಸೌಕರ್ಯಗಳ ವಿಷಯದಲ್ಲಿ ಹಿಂದಕ್ಕೆ ಸರಿಬಹುದು, ಅದು ಸಾಧ್ಯ. ಕರೋನಾ ಜಗತ್ತಿನಾದ್ಯಂತ ತೀವ್ರವಾಗಿ ಬಿಟ್ಟರೆ, ಆದರೆ ಆಗಲೇ ಕೆಲ ದೇಶಗಳು ಅದನ್ನು ಜವಾಬ್ದಾರಿಯುತವಾಗಿ ವ್ಯವಸ್ಥಿತವಾಗಿ ನಿಭಾಯಿಸೋದನ್ನು ನೋಡ್ತಾ ಇದ್ದೀವಿ. ಅದು ವ್ಯಾಪಕವಾಗದೇ ಇರೋ ಥರ ನೋಡಿಕೊಂಡಿದ್ದಾರೆ, ಕನಿಷ್ಠ ಇಲ್ಲಿ ಭಾರತದಲ್ಲಿ ಅದನ್ನು ಬಹಳ ಗಟ್ಟಿಯಾಗಿ ತುಳಿತಾ ಇದ್ದೀವಿ. ಎಲ್ಲರೂ ಸಹಕರಿಸಿ ಜವಾಬ್ದಾರಿಯುತವಾಗಿ ನಡ್ಕೊಂಡ್ರೆ ಅದು ಹರಡಲ್ಲ. ಆದರೆ ಎಲ್ಲರ ಜೀವನದಲ್ಲಿ ಏನಾದರೂ ನಷ್ಟ ಆಗೇ ಆಗುತ್ತೆ.
ನೀವು ಯಾರೇ ಆಗಿದ್ದರೂ ಸಹ, ಶ್ರೀಮಂತ, ಬಡವ, ಮಧ್ಯಮ ವರ್ಗ, ಎಲ್ಲರೂ. ಆದರೆ ಗುಬ್ಬಚ್ಚಿಗಳು ಭಾರೀ ಖುಷಿಯಲ್ಲಿವೆ ನೋಡಿ. ಬಹಳ ಜೀವಿಗಳು ತುಂಬ ಖುಷಿಯಲ್ಲಿರುತ್ತವೆ. ಕೆಲವರು ವಿಡಿಯೋ ಕಳಿಸಿದ್ದಾರೆ, ಡಾಲ್ಫಿನ್ಗಳು ಮುಂಬೈ ತೀರಕ್ಕೆ ಬಂದಿವೆ, ಹೀಗಾಯಿತು ಹಾಗಾಯಿತು. ಖಂಡಿತ ಸಾಧ್ಯ, ಯಾಕೆ ಅಂದರೆ ಮಾನವನ ಪ್ರಭಾವ ಕುಂಠಿತವಾಗಿದೆ ಈ 3 ವಾರಗಳ ಲಾಕ್ಡೌನ್ನಲ್ಲಿ. ಬೇರೆ ಜೀವಿಗಳು ಭೂಮಿಯನ್ನು ಸ್ವಲ್ಪ ಹೆಚ್ಚು ಆನಂದಿಸುತ್ತವೆ, ಅದು ಒಳ್ಳೆಯದೇ. ಮತ್ತು 3 ವಾರಗಳ ಅಭ್ಯಾಸ, ಪ್ರಾರಂಭದಲ್ಲಿ ಕಷ್ಟಪಡ್ತಿದ್ದಾರೆ ಆದರೆ ಹಿಂದಡಿಯಿಟ್ಟು ಬದುಕನ್ನು ಆನಂದಿಸೋಕೆ ಕಲಿತಾರೇನೋ. ಸುಮ್ಮನೆ ಕಣ್ಣು ಮುಚ್ಚಿ, ಒಳ್ಳೆ ಸಾಧ್ಯತೆಗಳು ಬಹಳಷ್ಟಿವೆ. So I am saying what you consider as bitterness is only because of your resistance. Adrinda neevu kahi andkolodu nimma pratirodhadinda ashte illa andre kahinu olleyde adrinda ee sampradaya hosa varshada dina bari sihi tinodalla samapramanada sihi kahi tintivi yake andre jeevana halavu roopagalalli barute neevu kahi andkolodanna neevu swikarisade idre ಎಲ್ಲ ಸಾಧ್ಯತೆಗಳನ್ನು ಇಲ್ಲವಾಗಿಸಿ ಗೊತ್ತಿರೋದ್ರಲ್ಲಷ್ಟೇ ಇರ್ತೀರ. ಇವತ್ತು ಯುಗಾದಿ, ಕನ್ನಡ ಮತ್ತು ತೆಲುಗು ಜನರಿಗೆ ವಿಶೇಷ. ತಮಿಳು ಸಂಪ್ರದಾಯದಲ್ಲಿ ಯುಗಾದಿ ಸ್ವಲ್ಪ ದಿನ ಆದಮೇಲೆ ಬರುತ್ತೆ. ಈ ಯುಗಾದಿ ವಸಂತದ ವಿಷುವತ್ತಿಗೆ ಸಂಬಂಧಿತ, ಅದರ ಆಸುಪಾಸಲ್ಲೇ ಬರುತ್ತೆ. ಅಂದರೆ ಉತ್ತರ ಗೋಳಾರ್ಧಕ್ಕೆ ಸಂಬಂಧಪಟ್ಟಂತೆ ಸೂರ್ಯನ ಸ್ಥಾನ, ವಿಶೇಷವಾಗಿ ಉಷ್ಣವಲಯದಲ್ಲಿ ನಾಟಕೀಯವಾಗಿ ಬದಲಾಗುತ್ತೆ. ಈ ಸಮಯದಲ್ಲಿ ಸೂರ್ಯನ ಬಿಸಿಲು ಅತ್ಯುತ್ತಮವಾಗಿರುತ್ತೆ. ಬಿಸಿಲು ಅತ್ಯುತ್ತಮವಾಗಿದೆ ಅಂದರೆ ಜೀವ ಜಗತ್ತು ಅತ್ಯುತ್ತಮವಾಗಿರುತ್ತೆ. ಆದರೆ ದುರದೃಷ್ಟವಶಾತ್ ನಾವು ಭೂಮಿಯನ್ನೇ ಹಿಂಡಿಬಿಟ್ಟಿರೋದ್ರಿಂದ ಎಲ್ಲೂ ನೆರಳಿಲ್ಲ, ನೀರಿನ ಬಿಕ್ಕಟ್ಟು. ಈಗ ಬೇಸಿಗೆ ಹೆಚ್ಚಾದರೆ ಎಲ್ಲರೂ ಭಯ ಪಡ್ತಾರೆ. March 22 ವಿಶ್ವ ಜಲ ದಿನ ಅಂತ ಘೋಷಿಸಿದ್ದು ಕಾಕತಾಳೀಯ ಅಲ್ಲ. ಈ ವರ್ಷ ಎಲ್ರಿಗೂ ಮರ್ತೋಯ್ತು ವಿಶ್ವ ಕೊರೋನಾ ದಿನಗಳು ನಡೀತಾ ಇರೋದ್ರಿಂದ. March 22 ವಿಶ್ವ ಜಲ ದಿನ, ಮತ್ತು 23 ಮಣ್ಣು ನೀರು ಪರಿಸರ ಬದಲಾವಣೆ ಕಾನ್ಫರೆನ್ಸ್ ಇಲ್ಲಿ ನಡಿಬೇಕಿತ್ತು, ಅದನ್ನು ಅನಿರ್ದಿಷ್ಟವಾಗಿ ಮುಂದಕ್ಕೆ ಹಾಕಿದ್ದೀವಿ. ಯುಗಾದಿ ಅಂದರೆ ಸಾಮಾನ್ಯವಾಗಿ ಮಳೆಯಾಗುತ್ತೆ, ಒಂದೆರಡು ಮಳೆ ಸುರಿಯುತ್ತೆ ಕೆಲ ದಿನಗಳಲ್ಲಿ. ಆದರೆ ನೀರಿನ ಬಿಕ್ಕಟ್ಟು ಆರಂಭವಾಗುತ್ತೆ, ಬಿಸಿ ಏರೋದಕ್ಕೆ ಶುರುವಾಗುತ್ತೆ, ನೀರಿನ ಅಗತ್ಯ ಹೆಚ್ಚಾಗುತ್ತೆ, ಆದರೆ ನೀರಿನ ಲಭ್ಯತೆ ಕಡಿಮೆ ಆಗುತ್ತೆ. ಈ ಕೊರೋನಾ ಜೊತೆಯಲ್ಲಿ ನೀರಿನ ಬಿಕ್ಕಟ್ಟು ದುರಂತವಾಗಬಹುದು, ಜನ ಹತಾಶರಾಗಿ ಮನೆಯಿಂದ ಹೊರಬರೋ ಥರ ಮಾಡಬಹುದು. ನಲ್ಲಿಯಲ್ಲಿ ನೀರು ಬರದೇ ಇದ್ದರೆ ದಕ್ಷಿಣ ಭಾರತದಲ್ಲಿ ಬಹಳ ಕಡೆ ಆಗಬಹುದು. ಅವರು ಹೊರಬರ್ತಾರೆ, ನೀರಿಲ್ಲದೇ ಇದ್ದಾಗ ಜನರನ್ನು ಬಲವಂತದಿಂದ ಒಳಗೆ ಇಡೋಕ್ಕಾಗಲ್ಲ. ಈ ಸಾಧ್ಯತೆಗಳಿವೆ. ಆಪತ್ಕಾಲಿಕ ಯೋಜನೆ ವ್ಯವಸ್ಥೆಗಳನ್ನು ಮಾಡಲಾಗ್ತಿದೆ, ಆದರೆ ಇಷ್ಟು ದೊಡ್ಡ ಜನಸಂಖ್ಯೆಗೆ ಎಷ್ಟು ಸೇವೆ ಒದಗಿಸೋಕ್ಕಾಗುತ್ತೆ ಅನ್ನೋದು ಗೊತ್ತಿಲ್ಲ. ಇರಲಿ, ಇದು ಹೊಸ ವರ್ಷದ ಆರಂಭ ಚಾಂದ್ರಮಾನ ಪಂಚಾಂಗದ ಪ್ರಕಾರ. ಈ ವರ್ಷ ಸಾಮಾನ್ಯವಾಗಿ ಜನರು ಯುಗಾದಿಗೆ ಒಂದುಗೂಡ್ತಾರೆ, ಸಂಭ್ರಮಿಸ್ತಾರೆ. ದಕ್ಷಿಣ ಭಾರತದಲ್ಲಿ ಅದು ಬಹಳ ಪ್ರಮುಖವಾದ ಹಬ್ಬಗಳಲ್ಲಿ ಒಂದು. ದೇವಸ್ಥಾನಗಳೆಲ್ಲ ಮುಚ್ಚಿವೆ ಅಂದ್ಕೋತೀನಿ, ಸಮುದಾಯಗಳು ಕುಟುಂಬಗಳು ಸೇರೋಕ್ಕಾಗಲ್ಲ, ಜನರು ಈಗ ಮನೆಯಲ್ಲೇ ಇದ್ದಾರೆ. ಬಹುಶಃ ಬೇವಿನ ಹೂ ಕೂಡ ಸಿಕ್ಕಿರಲ್ಲ, ಬೆಲ್ಲ ಅಂತೂ ಇರುತ್ತೆ ಮನೆಯಲ್ಲಿ, ಆದರೆ ಬೇವಿನ ಹೂವು ಸಿಕ್ಕಿಲ್ಲದೆ ಇರಬಹುದು. ನನಗೆ ಅವರ
ತೊಳಲಾಟ ಅರ್ಥ ಆಗುತ್ತೆ. ಆದರೆ ವರ್ಷದ ಮೊದಲ ದಿನ ಬೇವಿನ ಹೂವನ್ನು ಸೇವಿಸೋ ಮಹತ್ವ ಏನಂದರೆ, ನಮ್ಮ ಕಡೆಗೆ ಏನೇ ಬಂದರೂ ಎದುರಿಸ್ತೀವಿ ಅನ್ನೋದು, ನಮ್ಮನ್ನು ಆ ಥರ ಮಾಡಿಕೊಳ್ಳೋದು. ನಮ್ಮೆಡೆಗೆ ಬರೋದಕ್ಕೆ ನಾವು ಬಲಿ ಆಗಲ್ಲ, ಏನೇ ಬಂದರೂ ಅದರಿಂದ ಒಳ್ಳೇದು ಮಾಡ್ಕೋತೀವಿ. ಅದೇ ವಿಚಾರ ಜೀವನದ್ದು. ಇವತ್ತದು ವೈರಸ್, ನಾಳೆ ಡೈನೋಸಾರ್ ಆಗಿರಬಹುದು, ಯಾರಿಗೆ ಗೊತ್ತು? ಏನೇ ಬಂದರೂ ಒಳ್ಳೆಯದು ಮಾಡಿಕೊಳ್ಳೋದು, ಯಾಕೆ ಅಂದರೆ ಒಂದು ವರ್ಷ ಮುಗಿಯೋದು ಅಥವಾ ಹೊಸ ವರ್ಷ ಅಂದರೆ ಸಮಯ ಜಾರಿ ಹೋಗ್ತಿದೆ. ಸಮಯ ಜಾರಿ ಹೋಗ್ತಿದೆ ಅಂದರೆ ನಮ್ಮ ಬದುಕು ಮುಗೀತಿದೆ, ಅದೇ ಅರ್ಥ. ಹೆಚ್ಚಿನವರು ಹೊಸ ವರ್ಷ, ಹುಟ್ಟಿದ ಹಬ್ಬಗಳನ್ನು ಅರ್ಥ ಮಾಡಿಕೊಳ್ಳದೆ, ಅರಿವಿಲ್ಲದೆ ಆಚರಿಸ್ತಾರೆ. ನಿಜವಾಗಿ ಇವು ಮೈಲಿಗಲ್ಲುಗಳು ನಿಮ್ಮ ಜೀವನ ಮುಗಿಯುತ್ತಿದೆ ಅಂತ ತೋರಿಸೋದಕ್ಕೆ. ನಿಮ್ಮಲ್ಲಿ ಸ್ವಲ್ಪ ಅವಸರ ಮೂಡಬೇಕು ಈ ಜೀವನದೊಂದಿಗೆ ನಿಮಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ. ಎಲ್ಲರಲ್ಲೂ ಸ್ವಲ್ಪ ಅವಸರ ಮೂಡಬೇಕು. ಹೊಸ ವರ್ಷ ಅಂದ್ರೇನು? ಒಂದು ವರ್ಷ ಕಳೀತು. ನಿಮ್ಮ ಹುಟ್ಟಿದ ಹಬ್ಬ ಅಂದ್ರೇನು? ಒಂದು ವರ್ಷ ಕಳೀತು. ಸ್ವಲ್ಪ ಅವಸರ ಮೂಡಬೇಕು, ಅದು ನೆನಪಿಸ್ತಿದೆ. ಈಗ ಒಬ್ಬರೇ ನಿಮ್ಮ ಪಾಡಿಗಿದ್ದೀರಿ. ನಾವು ಸಂಯಮ ಕಾರ್ಯಕ್ರಮಗಳನ್ನು, ಇಂಟೆನ್ಸಿವ್ ಪ್ರೋಗ್ರಾಮ್ಗಳನ್ನು ಮಾಡಿದಾಗ ಮೌನದಲ್ಲಿರೋದಕ್ಕೆ, ಒಬ್ಬರೇ ಇರೋದಕ್ಕೆ ಹೇಳ್ತೀವಿ. ಗವರ್ನ್ಮೆಂಟ್ ಆಫ್ ಇಂಡಿಯಾ ಇಸ್ ಡೂಯಿಂಗ್ ದಿಸ್ ಫಾರ್ ಯು. ಭಾರತ ಸರ್ಕಾರವೇ ನಿಮಗಾಗಿ ಅದನ್ನು ಮಾಡ್ತಿದೆ. ನಮ್ಮದು ಆಧ್ಯಾತ್ಮಿಕ ರಾಷ್ಟ್ರ. ಈಗ ಜಗತ್ತಿನಾದ್ಯಂತ ಆಗ್ತಿದೆ. ಹಲವು ರಾಷ್ಟ್ರಗಳು ಪೂರ್ತಿ ಸ್ತಬ್ಧವಾಗಿದೆ, ಲಾಕ್ಡೌನ್ ಆಗಿವೆ. ಒಂದು ವಾರ, 15 ದಿನ, 21 ದಿನ ಇತ್ಯಾದಿ. ಅವರು ಕಂತುಗಳಲ್ಲಿ ಮಾಡ್ತಾ ಇದ್ದಾರೆ. ಲಾಕ್ಡೌನ್ ಇನ್ನೂ ದೀರ್ಘವಾಗಿರುತ್ತೆ ಅನಿಸುತ್ತೆ. ಈ ಅನಿಸಿಕೆ ನಂಬಿಕೆನೂ ಇದೆ, ಗ್ಯಾರಂಟಿ ಇಲ್ಲ. ಆದರೆ ಹೆಚ್ಚಿನವರು ನಿರೀಕ್ಷಿಸ್ತಿದ್ದಾರೆ, ಅದು ಸಾಧ್ಯ ಇದೆ. ವೈರಸ್ ಹರಡೋ ಸಾಮರ್ಥ್ಯ ಕಡಿಮೆ ಆಗಬಹುದು. ಉಷ್ಣತೆ ಹೆಚ್ಚಾದಷ್ಟು ಭೂಮಿಗೆ ಸಂಬಂಧಿಸಿದಂತೆ ಸೂರ್ಯನ ಸ್ಥಾನ ಬದಲಾಗ್ತಿದ್ದ ಹಾಗೆ ವೈರಸ್ನ ಸಾಮರ್ಥ್ಯ ಕಡಿಮೆ ಆಗಬಹುದು. ಅದಲ್ಲದೆ ಸೌರಶಕ್ತಿ ಉಚ್ಚ ಸ್ಥಿತಿಯಲ್ಲಿದ್ದಾಗ ನಮ್ಮ ದೇಹನೂ ಸ್ವಲ್ಪ ಹೆಚ್ಚು ಉತ್ಸಾಹಭರಿತವಾಗುತ್ತೆ. ಅದರಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಖಂಡಿತ ಉತ್ತಮಗೊಳ್ಳುತ್ತೆ. ಅದರಿಂದ ಭಾರತದ ಕೊರೋನಾ ಪ್ರಸಂಗ ಮೃದುವಾಗಬಹುದು ಬೇರೆ ದೇಶಗಳಲ್ಲಿ ಆಗ್ತಿರೋದಕ್ಕೆ ಹೋಲಿಸಿದರೆ. ನನಗೆ ಎಲ್ಲ ಥರದ ಮೆಸೇಜ್ಗಳು ಬರ್ತಾ ಇವೆ. ನಮಗೆ ಚೆನ್ನಾಗಿ ಗೊತ್ತಿರೋರೊಬ್ಬರು, ಒಂದು ವಾಲಂಟಿಯರ್ ಕುಟುಂಬ, ನ್ಯೂಯಾರ್ಕ್ ಸಿಟಿಯವರು, ಅವರಿಗೆ ಏನಾಯಿತು ಅಂದರೆ ಆಫೀಸ್ನಲ್ಲಿ ಯಾರಿಗೋ ಕರೋನಾ ಬಂತು. ಈಗ ಅವರ ಕುಟುಂಬದ 4 ಜನ, ಇಬ್ಬರು ಹುಡುಗರು, 16-13 ಹುಡುಗರು, ಎಲ್ಲ 4 ಜನರಿಗೆ ರೋಗ ಲಕ್ಷಣ ಕಾಣಿಸ್ಕೊಳ್ತು. ಮೃದುವಾಗಿ ಉಸಿರಾಟದ ತೊಂದರೆ ಆಯಿತು, ಆದರೆ ಆಸ್ಪತ್ರೆಗೆ ಹೋಗಲಿಲ್ಲ, ಮನೆಯಲ್ಲೇ ಆರೈಕೆ ಮಾಡಿಕೊಂಡ್ರು. ಈಗ 11-12 ದಿನ ಆಯಿತು, ಈಗ ಚೆನ್ನಾಗಿದ್ದಾರೆ. ಮೈ ಬಿಸಿ ಹೋಗಿದೆ, ಉಸಿರಾಟದ ತೊಂದರೆ ಹೋಗಿದೆ, ಸ್ವಲ್ಪ ಕೆಮ್ಮಿದೆ, ಆದರೆ ಚೇತರಿಸಿಕೊಳ್ತಾ ಇದ್ದಾರೆ ತಾವಾಗೆ. ಹಾಗಾಗಿ ಇದು ನಡೀಬಹುದು. ನಾವು ಸೂರ್ಯನ ಪ್ರಭಾವದಲ್ಲಿ ಇದ್ದರೆ ನಮ್ಮ ದೇಹ ವ್ಯವಸ್ಥೆ ಇನ್ನೂ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದು ನಡೆದರೆ ಈ 21 ದಿನದ ಲಾಕ್ಡೌನ್ ಉದ್ದೇಶ ಪೂರ್ತಿಯಾಗುತ್ತೆ. ಆದರೆ ವೈರಸ್ ಏನಾದರೂ ಜಾಸ್ತಿ ಸ್ಮಾರ್ಟ್ ಆಗಿದ್ದು ಅದರದ್ದೇ ಏರ್ ಕಂಡೀಷನಿಂಗ್ ಜೊತೆ ಬಂದಿದ್ದರೆ ಯಾರಿಗೆ ಗೊತ್ತು ಅವು ಏನೇನು ಟ್ರಿಕ್ಸ್ ಮಾಡುತ್ತವೆ ಅಂತ. ಇದೆಲ್ಲ ಪ್ರಕೃತಿಯ ಉಪಾಯಗಳು. ಅವೇನಾದರೂ ಇದೇ ರೀತಿ ಹೋಗ್ತಾ ಇದ್ದರೆ 21 ದಿನ ಸಾಕಾಗಲ್ಲ.
ಇನ್ನೂ ಸ್ವಲ್ಪ ಎಳಿಬೇಕಾಗಬಹುದು. ಹಾಗಾಗಿ ಇದೊಂದು ಥರ ಆಧ್ಯಾತ್ಮ ಬೇಸಿಗೆ ಅಂತ ನಾನು ಹೇಳೋದು. ಒಂದು ದೊಡ್ಡ ರಜೆ ನೀವೆಲ್ಲಿದ್ದರೂ. ಹಾಗಾಗಿ ನಾನು ಯೋಚಿಸ್ತಾ ಇದ್ದೀನಿ, ಬರೋ ವಾರದಲ್ಲಿ ನಮ್ಮ ಧ್ಯಾನಿಗಳಿಗೆ ಕನಿಷ್ಠ ಇನ್ನರ್ ಇಂಜಿನಿಯರಿಂಗ್ ಮಾಡಿಕೊಂಡು ಶಾಂಭವಿ ಅಭ್ಯಾಸ ಮಾಡ್ತಾ ಇರೋರಿಗೆ, ಕಡೆ ಪಕ್ಷ ಅಷ್ಟಾದರೂ ಅಭ್ಯಾಸ ಮಾಡ್ತಿದ್ರೆ, ಲ್ಯಾಬ್ ಆಫ್ ದ ಮಾಸ್ಟರ್ ಕಾರ್ಯಕ್ರಮದ ಥರ ಒಂದು ಕಾರ್ಯಕ್ರಮನ ಆನ್ಲೈನ್ ಮಾಡೋಕ್ಕೆ ಯೋಚಿಸ್ತಿದ್ದೇವೆ. ಅರ್ಧ ದಿನ ಇರಬಹುದು. ಹಾಗಾಗಿ ಇದಕ್ಕಾಗಿ ಪ್ರಪಂಚದ ಬೇರೆ ಬೇರೆ ಭಾಗದಿಂದ ನೀವೆಷ್ಟು ಜನ ಕನಿಷ್ಠ 5 ಗಂಟೆಗಳ ಸಮಯ ನೀಡೋಕ್ಕೆ ಆಸಕ್ತಿ ಹೊಂದಿದ್ದೀರಾ ಅಂತ ಗೊತ್ತಾಗಬೇಕು. ನೀವು ಸುಮ್ಮನೆ ಕಂಪ್ಯೂಟರ್ ಅಥವಾ ನಿಮ್ಮ ಫೋನ್ನಲ್ಲಿ ಕೇಳ್ತಾ ಹಾಗೇನೆ ಎಲ್ಲ ಕಡೆ ಓಡಾಡೋದು ಮಾತಾಡೋದು ಮಾಡಬಾರ್ದು. ನೀವು ಒಂದು ರೂಮ್ನಲ್ಲಿ ಒಬ್ಬರೇ ಕೂತ್ಕೊಂಡು ಆನ್ಲೈನ್ನಲ್ಲಿ ಕನೆಕ್ಟ್ ಆಗಿ 5 ಗಂಟೆಗಳ ಕಾಲ ಸಂಪೂರ್ಣವಾಗಿ ಕಮಿಟ್ ಆಗಿದ್ದರೆ ಒಂದು ಪ್ರಕ್ರಿಯೆನ ಹೇಗೆ ನಡೆಸೋದು ಅಂತ ನಾವು ನೋಡ್ತೀವಿ. ಅದು ಖಂಡಿತ ಉಪಯೋಗ ಆಗುತ್ತೆ. ನಾನು ಕರೋನಾ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ನಿಮ್ಮ ಬಗ್ಗೆ ಯೋಚಿಸ್ತಿದ್ದೀನಿ. ಈಗ ಹೀಗೆ ಹೇಳಿದ್ರೆ ಜನ ಬೈಕೋತಾರೆ ಅಂತ ನನಗೆ ಗೊತ್ತು. ನೀವೊಂಥರ ಹಿಡಿದಿಟ್ಟಿರೋ ಅಧ್ಯಾತ್ಮ ಅನ್ವೇಷಕರಾಗಿದ್ದೀರಾ. ಗುರುಸ್ ಡ್ರೀಮ್, ಒಬ್ಬ ಗುರುವಿನ ಕನಸು. ಅದರಿಂದ ಆರೋಗ್ಯವಾಗಿ ಸುರಕ್ಷಿತವಾಗಿ ಇರೋದು ಮುಖ್ಯ. ಆದರೆ ಸಮಯನ ಸರಿಯಾಗಿ ಉಪಯೋಗಿಸೋಣ, ಒಂದು ಒಳ್ಳೆ ರೀತಿಯಲ್ಲಿ. ನೀವೆಲ್ಲ ಯಾವುದೇ ಊರಲ್ಲಿದ್ದರೂ ರಿಜಿಸ್ಟರ್ ಮಾಡಿಕೊಂಡು 5 ಗಂಟೆಗಳ ಕಾಲ ಕಮಿಟೆಡ್ ಆಗಿದ್ದರೆ, ನಾವು ಮುಂದಿನ ವಾರದಲ್ಲಿ ಒಂದು ದಿನಾನ ಫಿಕ್ಸ್ ಮಾಡಿ ಒಂದು 5 ಗಂಟೆ ಕಾರ್ಯಕ್ರಮನ ಮಾಡ್ತೀವಿ. ಅದರಲ್ಲಿ ಕೆಲವು ಪ್ರಕ್ರಿಯೆಗಳ ಮೂಲಕ ನಿಮ್ಮನ್ನು ಗೈಡ್ ಮಾಡ್ತೀವಿ. ಆದರೆ ಇದು ಈಗಾಗಲೇ ಯಾರು ಶಾಂಭವಿ ಮಹಾಮುದ್ರ ಅಭ್ಯಾಸ ಮಾಡ್ತಾ ಇದ್ದಾರೋ ಅವರಿಗೆ ಮಾತ್ರ, ಇಲ್ಲದಿದ್ದರೆ ಮಾಡಬೇಡಿ. ಇದು ಮುಖ್ಯ, ಯಾಕೆಂದರೆ ನನಗೆ ಆವಾಗ ನಿರ್ಬಂಧ ಆಗುತ್ತೆ ಏನು ಮಾಡ್ಬೋದು ಏನು ಮಾಡಬಾರ್ದು ಅಂತ. ನಾನು ಯೋಗ ಯೋಗ ಚಾಂಟ್ ಕೇಳ್ತಾ ಇದ್ದೀನಿ. ಇದು ಈಶಾ ಯೋಗ ಕೇಂದ್ರದಲ್ಲಿ ಎಲ್ಲ ಕಡೆ ನಡೀತಿದೆ. ಇದು ಹೇಗಿದೆ ಅಂತ ನೀವು ಸರಿಯಾಗಿ ಕೇಳಿಸ್ಕೋಬೇಕು. ಆದರೆ ನೀವು ಚಾಂಟ್ ಮಾಡ್ತಾ ನಡೆದಾಡ್ತಾ ಇದ್ದೀರಾ, ಅಲ್ಲಿ ಇಲ್ಲಿ ಕೂತ್ಕೊಂಡು ಚಾಂಟ್ ಮಾಡ್ತಾ ಇದ್ದೀರಾ, ಬೇರೆ ಕಡೆ ಇರೋರು ನೀವೆಲ್ಲ ಹೇಗೆ ಮಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತಿಲ್ಲ. ನಾನು ಗಮನಿಸಿದ್ದು ಈ ಮಂತ್ರ ಎಷ್ಟೊಂದು ಜನಕ್ಕೆ ಬರೀ ಬಾಯಲ್ಲಿರುತ್ತೆ. ಇದನ್ನು ಹಾಗೆಲ್ಲ ಮಾಡೋದು, ಈ ಮಂತ್ರನ ಮಾಡಿರೋದು ಹೇಗೆ ಅಂದರೆ, ನೀವು ಉಚ್ಚರಿಸಿದಾಗ ಸ್ವಾಭಾವಿಕವಾಗಿ ಕಂಪನಗಳು ನಿಮ್ಮ ಹೊಟ್ಟೆಯ ಬುಡದಿಂದ ಆರಂಭಿಸುತ್ತವೆ. ಇದು ಬಹಳ ಮುಖ್ಯ. ದಿಸ್ ಇಸ್ ಯುವರ್ ಮಣಿಪೂರಕ. ಇದು ನಿಮ್ಮ ಮಣಿಪೂರಕ, ಇಲ್ಲೇ ನಿಮ್ಮ ನಿರ್ವಹಣಾ ಕೇಂದ್ರ ಇರೋದು. ಈಗ ಎಲ್ಲವನ್ನ ವೈರಸ್ಸನ್ನು ಗಮನದಲ್ಲಿಟ್ಕೊಂಡೇ ಮಾಡ್ತಿರೋದ್ರಿಂದ ನಿರ್ವಹಣಾ ಕೇಂದ್ರ ಆಗಿರುವ ಮಣಿಪೂರಕನ ಸಕ್ರಿಯಗೊಳಿಸೋದು ಬಹಳ ಮುಖ್ಯ. ಹಾಗಾಗಿ ಈ ಮಂತ್ರನ ಪ್ರಜ್ಞೆ ಇಲ್ಲದೆ ಸುಮ್ಮನೆ ಇದನ್ನ ಬರೀ ಅಭ್ಯಾಸ ಬಲದಿಂದ ಮಾಡ್ತಿದ್ರೆ, ಪ್ರಜ್ಞಾಪೂರ್ವಕವಾಗಿ ಅಲ್ಲದೆ, ಇದು ಸ್ವಾಭಾವಿಕವಾಗಿ ಹೊಟ್ಟೆಯ ಬುಡದಿಂದ ಶುರು ಆಗುತ್ತೆ. ನೀವು ಬರೀ ಅಭ್ಯಾಸ ಬಲದಿಂದ ಚಾಂಟ್ ಮಾಡ್ತಾ ಇದ್ದೀರಾ, ಹಾಗಿದ್ರೆ ಬೈಗುಳಾನು ನಡೆಯುತ್ತೆ, ಮಂತ್ರನೇ ಯಾಕೆ? ಆದರೆ ನೀವು ಯಾರನ್ನಾದರೂ ಬೈದಾಗ ಅದು ಇಲ್ಲಿಂದಲೇ ಬರೋದು. ಈ ಥರ ಬೈಯೋದಕ್ಕೆ ಆಗೋದಿಲ್ಲ. ನೀವು ಬೈದಾಗ ಇಲ್ಲಿಂದ ಬರುತ್ತೆ, ಮಂತ್ರನೂ ಹಾಗೆ ಮಾಡಿ ಅಂದರೆ ಅದರಲ್ಲಿ ತೊಡಗಿಸ್ಕೊಂಡು ಮಂತ್ರ ಮತ್ತು ಅದರ ಧ್ವನಿಗಳನ್ನು ಜಾಮೆಟ್ರಿಕ್ ಆಗಿ ಹೇಗೆ ಮಾಡಲಾಗಿದೆ ಅಂದರೆ, ಸ್ವಾಭಾವಿಕವಾಗೇ ಅದು ನಿಮ್ಮೊಳಗೆ ಅತ್ಯಂತ ಆಳವಾಗಿ ಇಳಿಯುತ್ತೆ. ಆವಾಗಲೇ ಅದು ನಿಮ್ಮನ್ನು ಶಕ್ತಿಯುತವಾಗಿ ಮಾಡೋದು, ನಿಮ್ಮ ಸಮತ್ ಪ್ರಾಣನ ಸಕ್ರಿಯಗೊಳಿಸೋದು. ನೀವು ಈ ಮಂತ್ರನ ಚಾಂಟ್ ಮಾಡೋಕ್ಕೆ ಶುರು ಮಾಡಿದ್ರೆ, ನಾನು ಇದನ್ನು ಈ ತೆರೆದ ವೇದಿಕೆಯಲ್ಲಿ ಹೇಳಿದ್ರೆ ಕೆಲವು ಜನರು ಹುಚ್ಚರಾಗ್ತಾರೆ, ಆಗಲಿ ಬಿಡಿ.
ನೀವು ನಿಮ್ಮ ದೇಹದ ಕೆಲವು ಭಾಗಗಳಲ್ಲಿ ಬೆವರ್ತೀರ. ನಾನಿದನ್ನು ಒತ್ತಿ ಹೇಳ್ತಾ ಇದ್ದೀನಿ, ನೀವು ನಿಮ್ಮ ದೇಹದ ಕೆಲವು ಭಾಗಗಳಲ್ಲಿ ಬೆವರ್ತೀರ. ಆದರೆ ಇದು ಬೇಸಿಗೆ ಸಮಯ, ನೀವು ಯಾವಾಗಲೂ ಬೆವರ್ತಾ ಇರ್ತೀರ, ಅದು ಬೇರೆ. ಆದರೆ ಇದನ್ನು ಅತ್ಯಂತ ತೀವ್ರವಾಗಿ ಮಾಡಿದರೆ ಕೆಲವು ಭಾಗಗಳಲ್ಲಿ ಮಾತ್ರ ಬೆವರ್ತೀರ. ಇದನ್ನು ನೀವು ಗಮನಿಸಬೇಕು. ನೀವು ಯಾವ ಭಾಗದಲ್ಲಿ ಬೆವರ್ತೀರಾ ಅಂತ ನಾನು ಹೇಳಬೇಕಿಲ್ಲ, ನೀವೇ ಗಮನಿಸ್ತೀರಾ. ದೇಹದ ಕೆಲವು ಭಾಗಗಳಲ್ಲಿ ಹೆಚ್ಚು ಬೆವರು ಬರುತ್ತೆ ವಾತಾವರಣದ ತಾಪದಿಂದ ಬೆವರ್ತಿರೋ ನಿಮ್ಮ ದೇಹದ ಬೇರೆ ಭಾಗಗಳಿಗೆ ಹೋಲಿಸಿದರೆ. ಹೇಗಾದರೂ ಇರಲಿ, ನೀವು 10-15 ನಿಮಿಷ ಚಾಂಟ್ ಮಾಡಿದರೆ ನಿಮ್ಮ ಬಟ್ಟೆಗಳು ಒದ್ದೆ ಆಗಬೇಕು ಈ ವೆದರ್ನಲ್ಲಿ. ಇಲ್ದಿದ್ರೆ, ವಾತಾವರಣ ತಂಪಾಗಿದ್ದರೆ ಸ್ವಲ್ಪ ಬೆವರಾದರೂ ಬರಬೇಕು ನಿಮ್ಮ ದೇಹದ ಭಾಗದಲ್ಲಿ. ಅದು ಸ್ವಾಭಾವಿಕವಾಗೇ ಆಗುತ್ತೆ. ಅದರಿಂದ ಈ ಮಂತ್ರನ ಪ್ರಜ್ಞೆಯಿಂದ ಚಾಂಟ್ ಮಾಡಿ. ನಾವೀಗ ಅದನ್ನು ಮಾಡೋಣ. ನೀವು ಮಾಡ್ತಾ ಇದ್ದ ಹಾಗೆ, ಬಿಕಾಸ್ ನಾನು ನಿಮಗೆ ನೆನಪಿಸ್ದೆ, ಇಂದು 1 ವರ್ಷ ಮುಗಿದೋಯಿತು, ಜೀವನ ಚಿಕ್ಕದಾಗ್ತಿದೆ, ನೀವೇನು ಓಡಬೇಕಾಗಿಲ್ಲ. ಯಾಕೆಂದರೆ ನಾನು ನೋಡ್ತಾ ಇರೋ ಹಾಗೆ ಕೆಲವು ಜನ ವೇಗವಾಗಿ ಹೋಗ್ತಾ ಇದ್ದಾರೆ. ಇದು ಒಂದು ಥರ ಪಾಠ ಇದ್ದ ಹಾಗೆ ವೈರಸ್ನಿಂದ. ಸ್ವಲ್ಪ ನಿಧಾನ ಮಾಡಿ. ಯಾವ ಯಂತ್ರ ನಿಧಾನವಾಗಿ ಆದರೆ ತುಂಬ ಸಮರ್ಥವಾಗಿ ಕೆಲಸ ಮಾಡುತ್ತೋ ಅದು ಒಳ್ಳೆಯ ಯಂತ್ರ. ತುಂಬ ಹೈಪರ್ ಆಗಿ ಕೆಲಸ ಮಾಡೋ ಯಂತ್ರ ಬೇಗ ನಿಂತು ಹೋಗುತ್ತೆ. ಇದು ಮೆದುವಾಗಿ ಚಲಿಸುತ್ತೆ, ಆದರೆ ಕಡಿಮೆ ಆರ್ ಪಿ ಎಂನಲ್ಲಿ ಉತ್ತಮ ಗುಣಮಟ್ಟದಲ್ಲಿ ಕೆಲಸ ಮಾಡುತ್ತೆ. ಅದೇ ಬೇಕಾಗಿರೋದು ಕೂಡ. ಹಾಗಾಗಿ ಮಂತ್ರದೊಂದಿಗೆ ಓಡಿ ಹೋಗಬೇಡಿ, ಅದಕ್ಕೆ ಅದರದ್ದೇ ವೇಗ ಇದೆ. ಅದರ ಜೊತೆಗೆ ಹೋಗಿ. ನೀವೆಲ್ಲಿದ್ದರೂ ಯೋಗ ಮುದ್ರದಲ್ಲಿ ಕೂತ್ಕೊಳ್ಳಿ, ಕಣ್ಣು ಮುಚ್ಕೊಳ್ಳಿ, ಮುಖಾನ ಸ್ವಲ್ಪ ಮೇಲೆತ್ತಿ. ಯೋಗ ಯೋಗ ಯೋಗೇಶ್ವರಾಯ ಭೂತ ಭೂತ ಭೂತೇಶ್ವರಾಯ ಕಾಲ ಕಾಲ ಕಾಲೇಶ್ವರಾಯ ಶಿವ ಶಿವ ಸರ್ವೇಶ್ವರಾಯ ಶಂಭ ಶಂಭ ಮಹಾದೇವಾಯ. ಯೋಗ ಯೋಗ ಯೋಗೇಶ್ವರಾಯ ಭೂತ ಭೂತ ಭೂತೇಶ್ವರಾಯ ಕಾಲ ಕಾಲ ಕಾಲೇಶ್ವರಾಯ ಶಿವ ಶಿವ ಸರ್ವೇಶ್ವರಾಯ ಶಂಭ ಶಂಭ ಮಹಾದೇವಾಯ. ಯೋಗ ಯೋಗ ಯೋಗೇಶ್ವರಾಯ ಭೂತ ಭೂತ ಭೂತೇಶ್ವರಾಯ ಕಾಲ ಕಾಲ ಕಾಲೇಶ್ವರಾಯ ಶಿವ ಶಿವ ಸರ್ವೇಶ್ವರಾಯ ಶಂಭ ಶಂಭ ಮಹಾದೇವಾಯ.
Shut up.
sit still. Just simply sit still, unmoving. Sit still, unmoving. Just be with me. ಅಲ್ಲಾಡದೆ ಕೂತ್ಕೊಳ್ಳಿ, ಅಲ್ಲಾಡಬೇಡಿ, ಅಲ್ಲಾಡದೆ ಕೂತ್ಕೊಳ್ಳಿ, ನನ್ನ ಜೊತೆಗಿರಿ.
ಜಯ ಜಯ ಮಹಾದೇವ ಜಯ 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 ಮಹಾದೇವ ಶಿವ ಶಂಕರ ಆದಿ ಅನಂತ ಶಿವ ಶಂಕರ ಆದಿ ಅನಂತ ಜಯ 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 ಮಹಾದೇವ ಜಯ 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 ಮಹಾದೇವ ಈ ಮಂತ್ರವನ್ನು ಉಚ್ಚರಿಸಿದಾಗ ಅದು ಮಣಿಪೂರಕದಿಂದ ಅಥವಾ ಸ್ವಲ್ಪ ಕೆಳಗಿಂದ ಬರಬೇಕು, ಅದು ಮುಖ್ಯ. ಕಡೆಪಕ್ಷ ಕೊನೆ ಭಾಗ ಶಂಭೋ ಅಂತ ಹೇಳಿದಾಗ ನೀವದನ್ನು ನಿಮ್ಮ ಜೀವನದ ಕಡೆ ವಿಷಯದ ಥರ ಹೇಳಬೇಕು. ನೀವು ಎಲ್ಲಾನು ಬಿಸಾಕಿ ನಿಮ್ಮ ಜೀವನದ ಕೊನೆ ಕೆಲಸ ಮಾಡ್ತಾ ಇರೋ ಹಾಗೆ ಅದು ಹಾಗಿರಬೇಕು. ನಿಮ್ಮ ಜೀವನದಲ್ಲೂ ನೀವು ಹೇಳೋ ಕೊನೆ ಮಾತು ಅದೇ ಆಗಿರಲಿ ಅಂತ ನನ್ನ ಆಸೆ. ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿಯ ಶುಭಾಶಯಗಳು. ಈ ವೈರಸ್ ಗುರು ಹೇಳ್ಕೊಟ್ಟ ಈ ಶುದ್ಧೀಕರಣ ಮತ್ತು ಐಸೋಲೇಷನ್ ನಾನಲ್ಲ, ವೈರಸ್ ಒಂದು ಗುರು ಆಗಿದೆ. ನಿಂಪಾಡಿಗೆ ನೀವು ಹೇಗಿರಬೇಕು ಅಂತ ಹೇಳಿಕೊಟ್ಟಿದೆ. ಹಾಗೂ ಅತಿಯಾದ ಸಾಮಾಜಿಕ ಸಂಪರ್ಕ ಹೇಗಿದ್ರೂ ಸಾಂಕ್ರಾಮಿಕಾನೆ, ಈ ವೈರಸ್ ಈ ಪಾಠನ ಕಲಿಸಿದೆ. ಒಂದು ಜೀವಿನೋ ಅಥವಾ ಏನೋ ಎಷ್ಟು ಚಿಕ್ಕದು ಅನ್ನೋದು ಮುಖ್ಯ ಅಲ್ಲ, ನಾವು ಕಲ್ತ್ಕೋಬೇಕು. ಅದಕ್ಕೆ ಈ ಸಂಸ್ಕೃತಿಯಲ್ಲಿ ಗಂಡಸು, ಹೆಂಗಸು, ಮಕ್ಕಳು, ಗೋವು, ದೇವರು, ಕತ್ತೆ, ಹೀಗೆ. ಯಾಕೆಂದರೆ ಎಲ್ಲರಲ್ಲೂ ನಮಗಾಗಿ ಒಂದು ಪಾಠ ಇರುತ್ತೆ. ಈಗ ಇಲ್ಲಿ ಸೂಕ್ಷ್ಮಾಣುಜೀವಿಗಳಿಂದ ಕಲ್ತ್ಕೋತಾ ಇದ್ದೀವಿ, ಬಹಳ ಅದ್ಭುತ. ನೀವು 5 ಗಂಟೆ ಕಮಿಟ್ಮೆಂಟ್ಗೆ ತಯಾರಿದ್ದರೆ ಎಲ್ಲ ರಿಜಿಸ್ಟರ್ ಮಾಡ್ಕೊಳ್ಳಿ, ನಾವು ಒಂದು ದಿನ ಫಿಕ್ಸ್ ಮಾಡ್ತೀವಿ.